ಇಬ್ರು ಮಾಡಿದ್ದಾರೆ, ಇಬ್ರು ಮಾಡಿದ್ದಾರೆ. ಈಗ ವಿರೋಧ ಪಕ್ಷದ ನಾಯಕರು ನಾನು ಅಧಿಕಾರ ಹಸ್ತಾಂತರ ಮಾಡಿದೆ ಇದ್ದಿದ್ದಕ್ಕೆ ಬಿ ಜೆ ಪಿ ಬೆಳೆದ್ಬಿಡ್ತಿಲ್ಲ ಅಂತ ಅವರು ನನ್ನ ಮೇಲೆ ಆಪಾದನೆ ಮಾಡಿದ್ದಾರೆ. ಇಲ್ಲಿ ಸೆಂಟ್ರಿಕ್ ಪಾಯಿಂಟ್ ನಾನೇ ಎರಡೂ ಪಕ್ಷಗಳಿಗೆ. ಈಗ ಅವ್ರು ನೋಡಿದ್ರೆ ಬಿ ಜೆ ಪಿ ಬಿ ಟಿ ಎಂ ಅಂತಾರೆ, ಇಲ್ಲಿ ಡೆಲ್ಲಿಯಿಂದ ಬರೋ ಗೃಹ ಸಚಿವರು ಕಾಂಗ್ರೆಸ್ ಬಿ ಟಿ ಎಂ ಅಂತಾರೆ. ಅವ್ರನ್ನ ಕೇಳಬೇಕು, ಅವ್ರಿಗೆಲ್ಲ ದಿನ ರಾತ್ರಿ ಕನಸು ಬೀಳ್ತಾ ಇರಬೇಕು. ಕಾಂಗ್ರೆಸ್ ಕರ್ನಾಟಕದಲ್ಲಿ ಪಾಪ ಎರಡು ಮೂರು ಬಾರಿ ಬಂದ್ರಲ್ಲ, ಪರಿಸ್ಥಿತಿ ಏನಾಗ್ತಿದೆ ಅಂತೇಳಿ ರಾತ್ರಿ ಡೆಲ್ಲಿಗೆ ಹೋದ್ಮೇಲೆ ಕನಸು ಬೀಳ್ತದೆ. ಆಗ ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ಬಂದಿಲ್ಲಿ ನಾನು ಅವ್ರ ಹೇಳಿಕೆಗಳಿಂದ ಪ್ಲಸ್ ಪಾಯಿಂಟು ಮೈನಸ್ ಪಾಯಿಂಟು ನನಗೆ ಬೇಕಿಲ್ಲ. ರಾಜ್ಯದ ಜನರ ಪರಿಸ್ಥಿತಿ, ಬಡವ್ರ ಪರಿಸ್ಥಿತಿ, ಕಾರ್ಡು ಏನು ಕಾರ್ಡ್ ಅಂತ ರಾಜ್ಯಪಾಲರ ಭಾಷಣ, ಪ್ರೋಗ್ರೆಸ್ ರಿಪೋರ್ಟ್, ರಿಪೋರ್ಟ್ ಕಾರ್ಡ್, ರಿಪೋರ್ಟ್ ಕಾರ್ಡ್ ಅಲ್ವೇ, ರಿಪೋರ್ಟ್ ಕಾರ್ಡ್ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನನ್ನ ರಿಪೋರ್ಟು ಹೇಳಿ ಗೊತ್ತಾಯ್ತು, ಗ್ರೌಂಡ್ ರಿಯಾಲಿಟಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಬಂದಿದ್ದೀನಿ. ಒಂದೊಂದು ದಿನ 35-40 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೊಂದು ಹಳ್ಳಿಗಳಿಗೆ, ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 35-40 ಹಳ್ಳಿಗಳ ಪರಿಸ್ಥಿತಿ, ಈ ರಾಜ್ಯದ ನಿಜವಾದ ಚಿತ್ರಣ ಏನಿದೆ ಕಣ್ಣಾರೆ ಕಂಡು ಬಂದಿದ್ದೆ. ಅಲ್ಲಿದೆ ರಿಪೋರ್ಟು ಹಳ್ಳಿ ಜನಗಳ ಹತ್ರ. ಈ ರಿಪೋರ್ಟ್ ಯಾರು ಕೇಳ್ತಾರೆ?